ನಮಸ್ಕಾರ ಮಿರರ್ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಒಂದು ಉತ್ತಮವಾದಂಥ ಕೌಟುಂಬಿಕವಾದ ವಾತಾವರಣ ಇಲ್ಲದೇ ಇದ್ದರೆ ಮನುಷ್ಯ ಯಾವ ಮಟ್ಟಕ್ಕೆ ಕೆಟ್ಟವನಾಗಿ ಬದಲಾಗ್ತಾನೆ ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತ ಅಂದರೆ ಈಗ ನೆನೆ ಮೊನ್ನೆ ನಡೆದಂತಹ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಯಾಗಿರುವಂತಹ ಪ್ರತಿಮಾ ಅವರ ಕೊಲೆ ಈ ಪ್ರತಿಮಾ ಅವರ ಕೊಲೆ ಪ್ರಕರಣದಲ್ಲಿ ಏನಾಯಿತು ಅಂತ ನೋಡಿದ್ರೆ ಅದನ್ನು ಭಾಳ ಕ್ರಿಸ್ಪಾಗಿ ನಿಮ್ಮ ಮುಂದೆ ಈ ಪ್ರಕರಣ ಹೇಗಾಯಿತು ಅನ್ನೋದನ್ನು ಇಡ್ತಾ ಹೋಗ್ತೀನಿ ಮೊಟ್ಟ ಮೊದಲನೇದಾಗಿ ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಏನಿದೆ ಇಲ್ಲಿ ಒಂದು ಎಂಟು ವರ್ಷದಿಂದ ಒಬ್ಬ ವ್ಯಕ್ತಿ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾನೆ ಈ ವ್ಯಕ್ತಿಯ ಹೆಸರು ಕಿರಣ್ ಅಂತ ಆ ಕಿರಣ್ ಎಂಟು ವರ್ಷದಿಂದ ಅಲ್ಲೇ ಅದೇ ಇಲಾಖೆಯಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಹೇಗೆ ಅಂತ ಅಂದರೆ ಅವರಪ್ಪ ಕೂಡ ಅದೇ ಇಲಾಖೆಯಲ್ಲಿ ಅಂದರೆ ಸರ್ಕಾರದಲ್ಲೇ ಸರ್ಕಾರದ ಅಡಿಯಲ್ಲಿ ಬರುವಂಥ ಅದೇ ಇಲಾಖೆಯಲ್ಲಿ ಡ್ರೈವರ್ ಆಗಿದ್ದರು ಅವರು ಪರ್ಮನೆಂಟ್ ಡ್ರೈವರ್ ಅಂದರೆ ಗವರ್ಮೆಂಟ್ ಕೆಲಸ ಅವ್ರದ್ದು ಸೊ ಅವರು ಏನು ಮಾಡಿದ್ದಾರೆ ತನ್ನ ಮಗನಿಗೆ ಒಂದು ಪರ್ಮನೆಂಟ್ ಕೆಲಸ ಅಲ್ಲ ಇದೊಂದು ಕಾಂಟ್ರಾಕ್ಟ್ ಬೇಸಿಸ್ ಆಗಿರುವಂತಹ ಕೆಲಸ ಈ ಕೆಲಸವನ್ನು ತನ್ನ ಮಗನಿಗೆ ಕೊಡಿಸಿರ್ತಾರೆ ಡ್ರೈವರ್ ಕೆಲಸವನ್ನು ಆ ಹುಡುಗ ಡ್ರೈವರ್ ಕೆಲಸ ಮಾಡ್ತಾ ಮಾಡ್ತಾ ಎಲ್ಲರತ್ರೂ ನಾನು ಗೌರ್ಮೆಂಟ್ ಆಫೀಸಲ್ಲಿ ಡ್ರೈವರ್ ಸೊ ನಂದು ಗೌರ್ಮೆಂಟ್ ಕೆಲಸ ಅಂತ ಹೇಳ್ಕೊಂಡು ಬಂದಿರ್ತಾನೆ ಯಾರು ಈ ಕಿರಣ್ ನಾಲ್ಕು ವರ್ಷದ ಹಿಂದೆ ಅವರ ಆಫೀಸಿಗೆ ಅಂದರೆ ಈ ಕಿರಣ್ ಡ್ರೈವ್ ಮಾಡ್ತಿದ್ದಂಥ ಕಾರಿಗೆ ಒಬ್ಬರು ಅಧಿಕಾರಿ ಬರ್ತಾರೆ ಅವರ ಹೆಸರೇ ಪ್ರತಿಮಾ ಅಂತ ಈ ಪ್ರತಿಮಾ ಅವರು ತುಂಬ ಸ್ಟ್ರಿಕ್ಟ್ ಆಫೀಸರ್ ಆಗಿರ್ತಾರೆ ಜೊತೆಗೆ ಇವರು ಸಣ್ಣ ಪುಟ್ಟ ವಿಷಯಗಳಿಗೂ ಇರ್ತಾರೆ ಸೊ ನಿಮ್ಗೆ ಗೊತ್ತೇ ಇದೆ ಯಾವಾಗಲೂ ಯಾವುದೇ ಆಗಿರಲಿ ಯಾರೇ ದೊಡ್ಡವರಾಗಿರಲಿ ಅವ್ರ ಕೈ ಕೆಳಕ್ಕೆ ಕೆಲಸ ಮಾಡೋರ ಕಣ್ಣಿಗೆ ಅವರು ವಿಲಂತರನೇ ಕಾಣಿಸ್ತಾ ಇರ್ತಾರೆ ಹಾಗೆ ಕಿರಣ್ ಕಣ್ಣಿಗೆ ಈ ಪ್ರತಿಮಾ ಅವರು ವಿಲಂತರನೇ ಕಾಣಿಸ್ತಾ ಇರ್ತಾರೆ ಹಲವಾರು ಸಮಯದಲ್ಲಿ ಅವರು ಅವನ್ನ ಬೈದಿರ್ತಾರೆ ಇದನ್ನ ತಿದ್ದುಕೋ ಅದನ್ನ ತಿದ್ದುಕೋ ಅಂತೆಲ್ಲ ಹೇಳಿರ್ತಾರೆ ಆತ ಅದನ್ನೆಲ್ಲ ತಿದ್ಕೊಳ್ಳೋ ಪ್ರಯತ್ನ ಮಾಡಲ್ಲ ಬದಲಾಗಿ ಇವರೇ ಸರಿ ಇಲ್ಲ ಇವರು ನನಗೆ ಹೀಗೆ ಹೇಳ್ತಾರಲ್ಲ ಅಂತ ಅವ್ರ ಮೇಲೆ ಆಗಾಗ ಕೋಪ ಮಾಡ್ಕೊಳ್ತಾ ಇರ್ತಾನೆ ಈ ಒಂದು ರೈವಲ್ರಿ ಏನಿತ್ತು ಈ ಒಂದು ಜಗಳ ಏನಿತ್ತು ಅಥವಾ ಈ ಒಂದು ಕಿರಿಕಿರಿ ಏನಿತ್ತು ಇದು ಹೋಗಿದ್ದು ಕಳೆದ ಎರಡು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಅಂದರೆ ಈಗ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಪ್ರತಿಮಾ ಅವರಿಗೆ ಸರ್ಕಾರದ ಕಡೆಯಿಂದ ಒಂದು ಹೊಸ ಕಾರ್ ಕೊಡಲಾಗುತ್ತೆ ಆ ಹೊಸ ಕಾರನ್ನು ಕೂಡ ಡ್ರೈವ್ ಮಾಡಿದವರು ಯಾರು ಅಂತಂದರೆ ಇದೇ ಕಿರಣ್ ಕಿರಣ್ ಹೊಸ ಕಾರನ್ನು ಡ್ರೈವ್ ಮಾಡ್ತಾ ಇರ್ತಾರೆ ಒಂದು ದಿನ ಯಾವುದೋ ವಿಷಯಕ್ಕೆ ಹೊರಗೆ ಕಳಿಸಿದಾಗ ಬರುವಾಗ ಸ್ವಲ್ಪ ಕಿರಣ್ ಅವತ್ತು ಏನು ಮಾಡಿದ್ರು ಗೊತ್ತಿಲ್ಲ ಆದರೆ ಯಾರಿಗೋ ಗುದ್ದಿ ಆ ಕಾರನ್ನು ಡ್ಯಾಮೇಜ್ ಮಾಡಿಕೊಂಡು ಅದನ್ನು ತಂದು ಮನೆ ಮುಂದೆ ನಿಲ್ಲಿಸಿ ಆ ಮನೆ ಮುಂದೆ ಇದ್ದಂಥ ಸೆಕ್ಯೂರಿಟಿ ಕೈಗಾದರೆ ಕೀ ಕೊಟ್ಟು ಕಿರಣ್ ಎಸ್ಕೇಪ್ ಆಗಿಬಿಡ್ತಾರೆ ಸೊ ಈಗ ಕಾರನ್ನ ಡ್ಯಾಮೇಜ್ ಮಾಡಿ ಕಿರಣ್ ಎಸ್ಕೇಪ್ ಆದ ನಂತರ ಖಂಡಿತವಾಗ್ಲೂ ಮೇಡಮ್ ಅವ್ರಿಗೆ ಅಂದರೆ ಪ್ರತಿಮಾ ಮೇಡಮ್ ಅವ್ರಿಗೆ ಕೋಪ ಬಂದಿರುತ್ತೆ ಅವರು ಕಿರಣ್ ಬಗ್ಗೆ ಕೂಗಾಡಿರ್ತಾರೆ ರೇಗಾಡಿರ್ತಾರೆ ಕೊನೆಗೆ ಏನು ಮಾಡ್ತಾರೆ ಅಂದರೆ ಕಿರಣ್ಣನ್ನು ಕೆಲಸದಿಂದ ತೆಗಿತಾರೆ ತೆಗೆದು ಅವರು ಕಾರನ್ನ ರಿಪೇರಿ ಮಾಡಿಸ್ಕೊಂಡು ಮತ್ತೆ ಯಾರನ್ನೋ ಟೆಂಪ್ರರಿಯಾಗಿ ತಮ್ಮ ಪರಿಚಯದವರನ್ನು ಅಲ್ಲಿಗೆ ಡ್ರೈವರಾಗಿ ನೇಮಿಸ್ಕೊಳ್ತಾರೆ ಇದು ಇಲ್ಲಿಗೆ ಮುಗಿದೋಯಿತು ಸೊ ಇನ್ನೊಂದು ಕತೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಕಿರಣ್ ಫ್ಯಾಮಿಲಿಯಲ್ಲಿ ಶುರುವಾಗುತ್ತೆ ಆಗ ಯಾಕಂದರೆ ಇಲ್ಲಿವರೆಗೂ ನಾನು ಗೌರ್ಮೆಂಟ್ ಕೆಲಸ ಅಂದ್ಕೊಂಡು ಸುತ್ತಾ ಇದ್ದಂತಹ ಕಿರಣ್ ಇದ್ದಕ್ಕಿದ್ದಂತೆ ಕೆಲಸ ಕಳ್ಕೊಳ್ತಾರೆ ಗೌರ್ಮೆಂಟ್ ಕೆಲಸ ಅಂದರೆ ಪರ್ಮನೆಂಟ್ ಕೆಲಸ ಅಂತ ನಂಬ್ಕೊಂಡಿರ್ತಾರಲ್ಲ ಅಂಥವರೆಲ್ಲ ನಿನ್ನ ಕೆಲಸ ಏನಾಯಿತು ನಿನ್ನ ಕೆಲಸ ಏನಾಯಿತು ಅಂತ ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ಈಗ ಬೇರೆ ಕಡೆ ಕೆಲಸ ಹುಡುಕಿದ್ರೆ ಗೌರ್ಮೆಂಟ್ ಕೆಲಸ ಹೋಯಿತು ಅನ್ನೋ ಅಂತ ಒಂದು ಭಾವನೆ ಬರುತ್ತೆ ಇದೆಲ್ಲದಕ್ಕಿಂತ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸೋದು ಕಿರಣ್ಗೆ ಏನು ಅಂತಂದರೆ ಆತನ ಹೆಂಡತಿ ನೀನೀಗ ದುಡಿತಾ ಇಲ್ಲ ಅಂತ ಜಗಳ ಆಡಕ್ಕೆ ನಿಲ್ತಾರೆ ಯಾವಾಗ ತಿಂಗಳಂಗಟ್ಟಲೆ ಅಂದರೆ ಒಂದು ಎರಡು ತಿಂಗಳು ಆತನಿಗೆ ಕೆಲಸ ಇಲ್ಲದೆ ದುಡಿಮೆ ಇಲ್ಲದೆ ಬೆಂಗಳೂರಲ್ಲಿ ಬದುಕಬೇಕಾಗುತ್ತೋ ಹೆಂಡತಿ ಗಂಡನ ಜೊತೆ ಜಗಳ ಮಾಡಿಕೊಂಡು ಮನೆಯಿಂದ ಹೊರಗೆ ಹೋಗ್ತಾರೆ ಅವ್ರ ಮನೆ ಬಿಟ್ಟು ತವ್ರ ಮನೆಗೆ ಹೋದ ನಂತರ ಕಿರಣ್ಗೆ ಒಬ್ಬಂಟಿ ಜೀವನ ಆಗುತ್ತೆ ಈ ಪ್ರತಿಮಾ ಅವರು ಕೋಪ ಮಾಡಿಕೊಂಡು ನನ್ನನ್ನು ಕೆಲಸದಿಂದ ತೆಗೆದಿದ್ದಾಗಿ ಅಂದರೆ ನನ್ನ ಕೆಲಸ ಹೋಗಿದ್ದರಿಂದಾಗಿ ನನ್ನ ಫ್ಯಾಮಿಲಿ ಒಡೆದೋಯ್ತು ಸೊ ನನ್ನ ಫ್ಯಾಮಿಲಿ ಈಗ ಚಿದ್ರ ಆಗಲಿಕ್ಕೆ ಕಾರಣ ಯಾರು ಅಂದರೆ ಈ ಪ್ರತಿಮಾ ಅವರು ಅಂತ ಅವನಿಗೆ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದಾಗಿ ಆತ ಎರಡು ಯೋಚನೆ ಮಾಡ್ತಾನೆ ಇವ್ರ ಮೇಲೆ ಸೇಡ್ ತೀರಿಸ್ಕೊಬಿಡ್ಲಾ ಅಂತ ಒಂದು ಅಥವಾ ಇವ್ರ ಹಿಡಿದು ನಾನು ಮತ್ತೆ ಹೋಗಿ ಇವ್ರ ಹತ್ರ ಕೆಲಸ ತೊಗೊಂಡ್ಬಿಡೋಣವಾ ಅಂತ ಸೊ ಒಳಗೆ ಕೋಪ ಇದ್ದರೂ ಕೂಡ ನಾಲ್ಕೈದು ಸಲ ಅವ್ರನ್ನ ಪ್ರತಿಮಾ ಅವ್ರನ್ನ ಭೇಟಿ ಮಾಡ್ತಾನೆ ಭೇಟಿ ಮಾಡಿ ನಾನು ತಪ್ಪಾಯಿತು ನಾನು ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಇನ್ನೊಂದು ಚಾನ್ಸ್ ಕೊಟ್ಬಿಡಿ ನಾನು ಚೆನ್ನಾಗಿರ್ತೀನಿ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಕೇಳ್ತಾನೆ ಅವ್ರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಯಾಕಂದರೆ ಈ ಹಿಂದೆ ಸಾಕಷ್ಟು ಸಲ ನಿನಗೆ ನಾನು ಬುದ್ಧಿ ಹೇಳಿದ್ದೀನಿ ಆಗ ನೀನು ಬದಲಾಯಿಸ್ಕೊಂಡಿಲ್ಲ ಈಗ ಮತ್ತೆ ಬಂದು ಕೆಲಸ ಕೇಳೋಕೆ ಬಂದಿದ್ದೀನಿ ಅದು ಕಾರ್ ಡ್ಯಾಮೇಜ್ ಮಾಡಿ ಕದ್ದು ಓಡೋಗಿ ಅಂತ ಬೈದು ಕಳಿಸ್ತಾರೆ ಇದರಿಂದಾಗಿ ಕಿರಣ್ಗೆ ಗೊತ್ತಾಗುತ್ತೆ ಅವ್ರ ಮನಸ್ಸು ಕರಗಲ್ಲ ಅಂತ ಲಾಸ್ಟ್ ಅಂದರೆ ಕಳೆದ ಶುಕ್ರವಾರ ಮೂರನೇ ತಾರೀಕು ಸಂಜೆ ಒಂದು ಎಂಟೆಂಟುವರೆಗೆ ಆತ ಮತ್ತೆ ಹೋಗಿ ಅವ್ರ ಹತ್ರ ಕೊನೆಯದಾಗಿ ರಿಕ್ವೆಸ್ಟ್ ಮಾಡೋಕ್ಕೆ ಅಂತ ಹೋಗ್ತಾನೆ ಅಷ್ಟರೊಳಗೆ ಆತ ಫ್ರಸ್ಟ್ರೇಟ್ ಆಗಿರ್ತಾನೆ ಒಂದು ಫ್ಯಾಮಿಲಿ ಡಿಸ್ಪ್ಯೂಟು ಅಂದರೆ ಹೆಂಡತಿ ಬಿಟ್ಟೋಗಿರೋದು ಬಿಟ್ಟು ಬಿಟ್ಟೋಗಿರೋದು ಕೆಲಸ ಹೋಗಿರೋದು ಕಾರಣ ಈ ಕಡೆ ಖರ್ಚಿಗೆ ದುಡ್ಡಿಲ್ದೇ ಇರೋದು ಈ ಥರ ಹಲವಾರು ಕಾರಣಗಳಿಂದಾಗಿ ಆತನ ಮಾನಸಿಕ ಸ್ಥಿತಿ ಒಂದು ಕೋಪ ಉಕ್ಕಿ ಹರಿತಾ ಇರುತ್ತೆ ಆ ಸಂದರ್ಭದಲ್ಲಿ ಹೋಗಿ ಕೇಳಿದಾಗ ಅವರು ಕೇರೆ ಮಾಡಲ್ಲ ಪ್ರತಿಮ ಅವರು ಯಾಕೆ ಅಂದರೆ ಅವ್ರಿಗಾಗಲೇ ಈ ವ್ಯಕ್ತಿ ನಂಬಿಕೆಗೆ ಅರ್ಹ ಅಲ್ಲ ಅನ್ನುವಂಥ ಭಾವನೆ ಬಂದಿರುತ್ತೆ ಇದರಿಂದಾಗಿ ಅವರು ಮನೆಗೆ ಹೋಗ್ತಾರೆ ಈತನನ್ನು ಕೇರ್ ಮಾಡಲ್ಲ ನಾಲ್ಕನೇ ತಾರೀಕು ಇವನಿಗೆ ಕೋಪ ನತ್ತಿಗೇರಿ ಈ ಮನುಷ್ಯ ಅವ್ರಿಗಿಂತ ಮೊದಲೇ ಅವ್ರ ಮನೆ ಹತ್ರ ಹೋಗಿ ಕಾಯ್ತಾಯಿರ್ತಾನೆ ಯಾವಾಗ ಪ್ರತಿಮಾ ಅವರು ಆಫೀಸಿಂದ ಬಂದು ಒಳಗಡೆ ಹೋಗ್ತಾರೆ ಅಂದರೆ ಡೋರ್ ಓಪನ್ ಮಾಡ್ಕೊಂಡು ಮನೆ ಒಳಗೆ ಹೋಗ್ತಾರೆ ಈತ ಹಿಂದ್ಗಡೆಯೇ ಆ ಮನೆ ಒಳಗಡೆ ಸೇರ್ಕೊಳ್ತಾನೆ ಅಲ್ಲಿ ಏನು ನಡೀತು ಅಂತ ಗೊತ್ತಿಲ್ಲ ಸ್ವಲ್ಪ ಹೊತ್ತಿನ ನಂತರ ಪ್ರತಿಮಾ ಅವರ ಕೊಲೆಯಾಗಿರುತ್ತೆ ಆದರೆ ಏನು ನಡೀತು ಅಂತ ಆ ವ್ಯಕ್ತಿ ಈಗ ಒಪ್ಕೊಂಡಿರೋದು ಅಂತಂದರೆ ಪೊಲೀಸ್ನವ್ರು ಹೇಳಿದ್ರು ನಾನು ಮೊದಲು ಹೋಗಿ ಪ್ರತಿಮಾ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಕೇಳಿದೆ ನಾನು ಮತ್ತೆ ಕೆಲಸಕ್ಕೆ ತೊಗೊಳ್ಳಿ ಅಂತ ಕೇಳಿದ್ರು ಅವರು ಒಪ್ಪಲಿಲ್ಲ ರೂಢಗೆ ನಡ್ಕೊಂಡ್ರು ಅದರಿಂದಾಗಿ ಅವರ ಕೊರಳಲ್ಲಿದ್ದಂತಹ ವೇಲನ್ನೇ ಅವರ ಕೊರಳಿಗೆ ಸುತ್ತಿ ಕುತ್ತಿಗೆಯನ್ನು ಹಿಸಗಿ ಅಲ್ಲಿದ್ದಂಥ ಒಂದು ಮಾರಕಾಸ್ತ್ರದಿಂದ ಅವರನ್ನು ಕೊಂದೆ ಅಂತ ಹೇಳ್ತಾನೆ ಕೊಲೆಯಾದ ನಂತರ ಅಲ್ಲೇ ಬಿದ್ದಿದ್ದಂತಹ ಹದಿನೈದು ಸಾವಿರ ರೂಪಾಯಿನ ಎತ್ಕೊಳ್ತಾನೆ ಬೇರೆ ಅವ್ರ ಮನೇಲಿದ್ದಂಥ ಯಾವ ವಸ್ತುನೂ ಕಳ್ತನ ಮಾಡಲ್ಲ ಅವನು ಯಾಕಂದರೆ ಅವನಿಗೆ ಕಳ್ತನ ಮಾಡುವಂಥ ಉದ್ದೇಶ ಇರಲಿಲ್ಲ ಕೊಲೆ ಮಾಡುವ ಉದ್ದೇಶ ಇತ್ತು ಸೊ ಅಲ್ಲಿದ್ದಂಥ ಹದಿನೈದು ಸಾವಿರ ಎತ್ಕೊಳ್ತಾನೆ ಅವರನ್ನು ಕೊಂದು ಅಲ್ಲಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಓಡಿ ಹೋಗ್ತಾನೆ ಈ ಕಡೆ ಪ್ರತಿಮಾ ಅವರ ಬ್ರದರ್ ನಿನ್ನೆಯಿಂದ ಫೋನ್ ಮಾಡ್ತಾನೆ ಇರ್ತಾರೆ ಪ್ರತಿಮಾ ಅವರು ಪಿಕ್ ಮಾಡ್ತಾ ಇರೋಲ್ಲ ಯಾಕೆ ಅಂತ ವಿಚಾರಿಸಿ ಏನೇನೋ ಆಗಿ ಕೊನೆಗೆ ನೋಡಿದಾಗ ಪ್ರತಿಮಾ ಅವರ ಕೊಲೆ ಆಗಿರೋದು ತಿಳಿಯುತ್ತೆ ಸೊ ಈ ಕೊಲೆ ಆಗಿರೋದು ಪೊಲೀಸ್ನವ್ರಿಗೆ ಗೊತ್ತಾಗಿ ಅವ್ರು ಇಮಿಡಿಯೇಟ್ ಮೂರು ತಂಡಗಳಾಗಿ ಮಾಡಿ ಪೊಲೀಸ್ನವರು ತಮ್ಮ ತಂಡಗಳನ್ನು ಕಳಿಸಿದಾಗ ಮಲೆಮಹದೇಶ್ವರ ಬೆಟ್ಟದಲ್ಲಿ ಈ ವ್ಯಕ್ತಿ ಸಿಗ್ತಾನೆ ನಿನ್ನೆ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಕೊಂಡು ಬಂದು ವಿಚಾರಣೆ ಮಾಡಿ ಇವತ್ತು ಡಿ ಸಿ ಪಿ ಅವರು ಈ ಕೊಲೆ ಯಾಕಾಯಿತು ಹೇಗಾಯಿತು ಅನ್ನೋದನ್ನು ಹೇಳಿದ್ದಾರೆ ಸೊ ಇಲ್ಲಿ ನಮಗನ್ಸೋದು ಇಂಥ ಸಣ್ಣ ವಿಷಯಕ್ಕೆ ಸೊ ಎಲ್ಲ ಡ್ರೈವರ್ ಅಂತ ಯಾರ್ಯಾರು ಇಟ್ಕೊಂಡಿರ್ತಾರೆ ಅವರೆಲ್ಲರೂ ಒಂದಲ್ಲ ಒಂದು ಕಾಲಕ್ಕೆ ಬೇರೆ ಡ್ರೈವರ್ನ ಚೇಂಜ್ ಮಾಡಬಹುದು ಯಾವುದೋ ಕಾರಣಕ್ಕೆ ತೆಗಿಬಹುದು ಕೆಲಸದಿಂದ ಸೊ ಒಂದು ನೂರಾರು ಜನಕ್ಕೆ ಕೆಲಸ ಕೊಟ್ಟಂಥ ಕೆಲವ್ರು ಇರ್ತಾರೆ ಅವರು ಯಾರನ್ನೋ ಒಬ್ಬನು ತೆಗಿತಾರೆ ಇನ್ಯಾರನೋ ಹೈರ್ ಮಾಡ್ತಾರೆ ಇಂಥ ಸಣ್ಣ ವಿಷಯಕ್ಕೂ ಸಹ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ ಹೋಗ್ತಾನೆ ಅಂದರೆ ಆ ವ್ಯಕ್ತಿಯ ಮನಸ್ಥಿತಿ ಇನ್ನೆಂಥದ್ದಿರ್ಬೋದು ಆ ವ್ಯಕ್ತಿ ಬೆಳೆದಿರೋ ವಾತಾವರಣ ಎಂಥದ್ದಿರ್ಬೋದು ಮತ್ತು ಆ ವ್ಯಕ್ತಿಯ ಕೌಟುಂಬಿಕ ವಾತಾವರಣ ಇನ್ನೆಷ್ಟು ಕೆಟ್ಟೋಗಿರ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಇದರಿಂದ ಎಲ್ಲ ಅಧಿಕಾರಿಗಳು ಸಹ ಹುಷಾರಾಗಿರಬೇಕು ಮತ್ತು ಹಲವರು ಒಂದು ಪಾಠ ಕಲಿಬೇಕು ಕೋಪದಿಂದ ಕೊಯ್ದುಕೊಂಡಂಥ ಮೂಗು ಮತ್ತೆ ಬರಲ್ಲ ಈಗ ಆ ವ್ಯಕ್ತಿ ಏನು ಕೊಲೆ ಮಾಡಿದೆ ಅನ್ನೋದನ್ನು ಯಾರೂ ಕೇಳಲ್ಲ ನಿಮಗೆ ತುಂಬ ಕೋಪ ಬಂದಿತ್ತು ಅದಕ್ಕೆ ಕೋಪಕ್ಕೆ ಹೊಂದ್ಬಿಟ್ಟೆನಾನು ಅಂತ ಅಂದರೆ ಕೇಳಲ್ಲ ಈಗ ಒಂದು ಕೆಲಸ ಜಸ್ಟ್ ಒಂದು ಕೆಲಸವನ್ನು ವಾಪಸ್ ತಗೊಳ್ಳೋಣ ಅಂತ ಹೋದಂಥ ಒಂದು ಜೀವನ ಸರಿ ಮಾಡ್ಕೊಳ್ಳೋಕ್ಕೆ ಇಡೀ ಜೀವನ ಜೈಲಲ್ಲಿ ಕೊಳಿಬೇಕಾದಂಥ ಒಂದು ಸಂದರ್ಭ ಬಂತು ಸೊ ನಾವುಗಳು ತಾಳ್ಮೆ ಬೆಳೆಸ್ಕೋಬೇಕು ಮತ್ತು ಮಕ್ಕಳನ್ನು ಬೆಳೆಸುವಾಗ ನಾವು ಆ ತಾಳ್ಮೆಯ ಮಹತ್ವ ಏನು ಮತ್ತು ಎಂಥ ಸಂದರ್ಭಗಳು ಬಂದಾಗ ಹೇಗೆ ಬಿಹೇವ್ ಮಾಡಬೇಕು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ಚಿಕ್ಕ ವಯಸ್ಸಿಂದಲೇ ನಾವು ಮಕ್ಕಳಿಗೆ ಕಲಿಸ್ತಾ ಹೋದರೆ ನಾವುಗಳು ಕೂಡ ಕಲಿತಾ ಹೋದರೆ ಸ್ವಲ್ಪ ತಾಳ್ಮೆ ಇಟ್ಕೊಂಡ್ರೆ ಬದುಕು ಸುಂದರವಾಗಿರುತ್ತೆ ಇಲ್ಲ ಅಂದರೆ ಈ ರೀತಿಯ ಉದಾಹರಣೆ ಕೆಟ್ಟ ಉದಾಹರಣೆಗಳಾಗಿ ನಿಲ್ಲಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ